ನೀವು ಹೇಳ್ತಿರಲ್ಲ ನಮ್ದು ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ, ಮತ್ತೆ ಜನ ಯಾಕೆ ನಿಮ್ಮನ್ನ ಮನೆಗೆ ಕಳಿಸಿದ್ರು? 2018ರಲ್ಲಿ ಯಾಕೆ ಮನೆಗೆ ಕಳಿಸಿದ್ರು? ಯಾವ ಯೋಜನೆ ಮುಟ್ಟಿದೆ? ಅನ್ನ ಭಾಗ್ಯದಲ್ಲಿ ಕನ್ನ ಭಾಗ್ಯವನ್ನ ಮಾಡಿದ್ರಿ. ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬೋರ್ವೆಲ್ ಕೊಡಿಸ್ತೇವೆ ಅಂತ ಹೇಳಿ ಬೋರ್ವೆಲ್ಗಳಲ್ಲಿ ಹಣ ಮಾಡಿದ್ರಿ. ಸಣ್ಣ ನೀರಾವರಿಯಲ್ಲಿ ದುಡ್ಡು ಹೊಡೆದ್ರಿ. ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಹಾಸ್ಟೆಲ್ಗಳಿಗೆ ದಿಂಬು ಚಾದರ ಕೊಡೋದ್ರಲ್ಲಿ ಹಣ ಹೊಡೆದ್ರಿ. ಯಾವುದನ್ನು ಬಿಟ್ಟಿದ್ರಿ? ಬೆಂಗಳೂರು ನೆಲದಲ್ಲಿನೂ ಹೊಡೆದಿದ್ದೀರಿ, ಎಲ್ಲಾ ಕಡೆ ಎಲ್ಲ ನೀರಾವರಿ ಯೋಜನೆಯಲ್ಲೂ ಕೂಡ ಹಣವನ್ನು ಹೊಡೆದ್ರಿ. ಇವತ್ತು ಕರ್ನಾಟಕ ಅಭಿವೃದ್ಧಿಗೆ ಏನಾದರೂ ಹಿನ್ನಡೆ ಆಗಿದ್ರೆ ಅದು ನಿಮ್ಮ ಭ್ರಷ್ಟಾಚಾರದಿಂದ. ಆದ್ರಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ, ಇವತ್ತು ಹಡಗಲಿಯಲ್ಲಿ ನಿಮ್ಮ ಜನಸ್ತೋಮವನ್ನ ನೋಡಿದಾಗ